ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಯಭೇರಿ ಬಾರಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಸಂಜು ಸ್ಯಾಮ್ಸನ್ ಬಳಗ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 149 ರನ್ ಗಳಿಸಿತು. 150 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಕೊಹ್ಲಿ ಪಡೆ 17.1 ಓವರ್ಗಳಲ್ಲೇ ಕೇವಲ 3 ವಿಕೆಟ್ ನಷ್ಟಕ್ಕೆ 153 ರನ್ ಗಳಿಸಿತು. 7 ವಿಕೆಟ್ನ ಜಯ ಸಾಧಿಸಿದ ಆರ್ಸಿಬಿ ಪ್ಲೇಆಫ್ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಿತು. ಯುಜ್ವೇಂದ್ರ ಚಹಲ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗೆ ಭಾಜನರಾದರು. ಈ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಇಳಿದ ರಾಜಸ್ಥಾನ್ ರಾಯಲ್ಸ್ ಸಾಲಿಡ್ ಓಪನಿಂಗ್ ಅನ್ನು ಶುರು ಮಾಡಿತು. ಆರಂಭಿಕರಾಗಿ ಕಣಕ್ಕಿಳಿದ ಇವನ್ ಲಿವಿಸ್, ಯಶಸ್ವಿ ಜೈಸ್ವಾಲ್ ಜೋಡಿ ಆರ್ಸಿಬಿ ಬೌಲರ್ಗಳ ಮೇಲೆ ಅಕ್ಷರಶಃ ಸವಾರಿಯನ್ನೇ ಮಾಡಿದ್ರು. ಇದರ ಪರಿಣಾಮವಾಗಿ ಮೊದಲ ವಿಕೆಟ್ಗೇನೆ 77 ರನ್ಗಳು ಹರಿದು ಬಂದವು. ಇನ್ನು ಆರಂಭಿಕ ಜೋಡಿಯ ಅಬ್ಬರಕ್ಕೆ ಬ್ರೇಕ್ ಹಾಕುವಲ್ಲಿ ಜಾರ್ಜ್ ಗಾರ್ಟನ್, ಡೇನಿಯಲ್ ಕ್ರಿಶ್ಚಿಯನ್ ಯಶಸ್ವಿಯಾದರು. 31 ರನ್ ಗಳಿಸಿ ಜೈಸ್ವಾಲ್ ಔಟ್ ಆದರೆ ಲಿವಿಸ್ ಆಟ 58 ರನ್ಗಳಿಗೆ ಮುಗಿಯಿತು. 14ನೇ ಓವರ್ ಬೌಲಿಂಗ್ ಮಾಡಿದ ಶಹಬಾಜ್ ಅಹಮದ್ ಒಂದೇ ಓವರ್ನಲ್ಲಿ ಸಂಜು ಸ್ಯಾಮ್ಸನ್, ರಾಹುಲ್ ತೆವಾಟಿಯಾಗೆ ಗೇಟ್ ಪಾಸ್ ಕೊಟ್ಟರು. ಇದರ ಬೆನ್ನಲ್ಲೇ ಮಹಿಪಾಲ್ ಲೋಮ್ರಲ್ ಕೂಡ ಪೆವಿಲಿಯನ್ ಸೇರಿಕೊಂಡ್ರು. ಲಿಯಾಮ್ ಲಿವಿಂಗ್ಸ್ಟೋನ್, ರಿಯಾನ್ ಪರಾಗ್, ಕ್ರಿಸ್ ಮಾರಿಸ್ ಮತ್ತೆ ಅದೇ ವೈಫಲ್ಯವನ್ನು ಅನುಭವಿಸಿದ್ರು. ಮೊದಲ 10 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 91 ರನ್ ಗಳಿಸಿದ್ದ ಆರ್ಆರ್ ನಂತರದ 10 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 58 ರನ್ ಗಳಿಸಿತು. ಸೆಕೆಂಡ್ ಹಾಫ್ನಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದ ಆರ್ಸಿಬಿ ಬೌಲರ್ ಸಂಜು ಪಡೆಯನ್ನ 149 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾದರು. ಇನ್ನು 150 ರನ್ಗಳ ಸಾಧಾರಣ ಬೆನ್ನತ್ತಿದ ಆರ್ಸಿಬಿ ಒಳ್ಳೆಯ ಓಪನಿಂಗ್ ಶುರು ಮಾಡಿತು. 22 ರನ್ ಗಳಿಸುವಷ್ಟರಲ್ಲಿ ಪಡಿಕಲ್ ಪೆವಿಲಿಯನ್ ಸೇರಿಕೊಂಡ್ರು. ಇದಾದ್ಮೇಲೆ ಮೊತ್ತಕ್ಕೆ 10 ರನ್ ಸೇರ್ಪಡೆಯಾಗುವಷ್ಟರಲ್ಲಿ ನಾಯಕ ವಿರಾಟ್ ಕೊಹ್ಲಿ ಕೂಡ ಔಟ್ ಆದರು. ಪರಿಣಾಮ 52 ರನ್ಗಳಿಗೆ ಆರ್ಸಿಬಿ ಆರಂಭಿಕರನ್ನ ಕಳೆದುಕೊಳ್ತು. ಆದರೆ 3ನೇ ವಿಕೆಟ್ಗೆ ಜೊತೆಯಾದ ಭಾರತ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ತಂಡಕ್ಕೆ ಆಸರೆಯಾದರು. ಜವಾಬ್ದಾರಿಯುತ ಬ್ಯಾಟಿಂಗ್ ನಡೆಸಿದ ಭರತ್ 35 ಎಸೆತಗಳಲ್ಲಿ 44 ರನ್ ಸಿಡಿಸಿದ್ರು. ಭರತ್ ವಿಕೆಟ್ ಪತನ ಆದ್ಮೇಲೆ ಬಿರುಸಿನ ಆಟ ಆಡಿದ ಮ್ಯಾಕ್ಸ್ವೆಲ್ ಕ್ರಿಸ್ ಮಾರಿಸ್ ಎಸೆದ ಓವರ್ 1ರಲ್ಲೇ 22 ರನ್ ಸಿಡಿಸಿ ಅರ್ಧಶತಕ ಪೂರೈಸಿದ್ರು. 18ನೇ ಓವರ್ನ ಮೊದಲ ಎಸೆತವನ್ನ ಬೌಂಡರಿ ಕಟ್ಟಿದ ಎಬಿ ಡಿವಿಲಿಯರ್ಸ್ ತಂಡವನ್ನ ಗೆಲುವಿನ ದಡಕ್ಕೆ ಸೇರಿಸಿದ್ರು. ಈ ಗೆಲುವಿನೊಂದಿಗೆ 14 ಪಾಯಿಂಟ್ಸ್ ಕಲೆ ಹಾಕಿದ ಆರ್ಸಿಬಿ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನವನ್ನ ಭದ್ರಪಡಿಸಿಕೊಂಡ್ರೆ ರಾಜಸ್ಥಾನದ ಪಾಲಿಗೆ ಪ್ಲೇಆಫ್ ಕದ ಬಹುತೇಕ ಮುಚ್ಚಿಕೊಳ್ತು.